ಮೂಗ್ವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ತುಮಕೂರಿನಲ್ಲಿ ಜೆಡಿಎಸ್ ನಿಂದ ಮತ್ತೊಂದು ವಿಕೆಟ್ ಪತನವಾಗಿದ್ದು ತುಮಕೂರು ಗ್ರಾಮಾಂತರ ಕ್ಷೇತ್ರದ ಮಾಜಿ ಶಾಸಕ ಗೌರಿಶಂಕರ್ ಜೆಡಿಎಸ್ ಅನ್ನು ತೊರೆದು ಕಾಂಗ್ರೆಸ್ ಸೇರ್ಪಡೆಗೊಳ್ಳಲು ಮುಂದಾಗಿದ್ದಾರೆ. ತುಮಕೂರು ಗ್ರಾಮಾಂತರ ಕ್ಷೇತ್ರದ ಮಾಜಿ ಶಾಸಕ ಡಿಸಿ ಗೌರಿಶಂಕರ್ ಕಾಂಗ್ರೆಸ್ ಸೇರ್ಪಡೆಗೆ ನಾಳೆ ಮುಹೂರ್ತ ಫಿಕ್ಸ್ ಆಗಿದ್ದು ನಾಳೆ ಬೆಳಗ್ಗೆ 11 ಗಂಟೆಗೆ ಬೆಂಗಳೂರಿನ ಕೆಪಿಸಿಸಿ ಕಚೇರಿಯಲ್ಲಿ ಪಕ್ಷ ಸೇರ್ಪಡೆಯಾಗಲಿದ್ದಾರೆ. 2000 ಕಾರ್ಯಕರ್ತರ ಸಮ್ಮುಖದಲ್ಲಿ ಕಾಂಗ್ರೆಸ್ ಪಕ್ಷ ಸೇರ್ಪಡೆ ಸಜ್ಜಾಗಿದ್ದು ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ಗೃಹ ಸಚಿವ ಪರಮೇಶ್ವರ್ ಸಮ್ಮುಖದಲ್ಲಿ ಕಾಂಗ್ರೆಸ್ ಸೇರ್ಪಡೆಯಾಗಲಿದ್ದಾರೆ. ಮುಂಬರುವ ಲೋಕಸಭಾ ಚುನಾವಣೆಗೆ ಬಿಜೆಪಿ ಜೊತೆ ಜೆಡಿಎಸ್ ಮೈತ್ರಿ ಮಾಡಿಕೊಳ್ಳುವ ವಿಚಾರವಾಗಿ ಪಕ್ಷದೊಂದಿಗೆ ಮುನಿಸಿಕೊಂಡಿರುವ ಗೌರಿಶಂಕರ್ ಅವರನ್ನು ಪಕ್ಷ ತೊರೆಯುವಂತೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ, ಮಾಜಿ ಸಿಎಂ ಕುಮಾರಸ್ವಾಮಿ ಮನವೊಲಿಸುವ ಪ್ರಯತ್ನ ಮಾಡಿದರು. ಕಳೆದ 2-3 ದಿನಗಳ ಹಿಂದೆ ಜೆಡಿಎಸ್ ನಡೆಸಿದ ಬರ ಅಧ್ಯಯನ ತಂಡದಲ್ಲಿ ಗೌರಿಶಂಕರ್ ಅಂತರ ಕಾಯ್ದುಕೊಂಡಿದ್ದರು. ಕೊನೆಗೂ ಕಾಂಗ್ರೆಸ್ ಪಕ್ಷಕ್ಕೆ ಕರೆತರುವಲ್ಲಿ ಡಿಸಿಎಂ ಡಿಕೆಶಿ ಹಾಗೂ ಕುಣಿಗಲ್ ಶಾಸಕ ಡಾಕ್ಟರ್ ರಂಗನಾಥ್ ಯಶಸ್ವಿಯಾಗಿದ್ದಾರೆ. ತುಮಕೂರಿನ ಗೋಕುಲ ಬಡಾವಣೆಯಲ್ಲಿರುವ ಜಿಲ್ಲಾ ಸಹಕಾರ ಯೂನಿಯನ್ ಕಚೇರಿಯಲ್ಲಿ 70ನೇ ಅಖಿಲ ಭಾರತ ಸಹಕಾರ ಸಪ್ತಾಹಕ್ಕೆ ಚಾಲನೆ ನೀಡಲಾಯಿತು. ನವೆಂಬರ್ 14ರಿಂದ 20ರವರೆಗೂ ಸಹಕಾರ ಸಪ್ತಾಹದ ಅಂಗವಾಗಿ ತುಮಕೂರು ಸೇರಿದಂತೆ ಜಿಲ್ಲೆಯ ವಿವಿಧ ತಾಲೂಕುಗಳಲ್ಲಿ ಸಹಕಾರ ಸಂಸ್ಥೆಗಳ ಪಾತ್ರ ಮತ್ತು ಸುಸ್ಥಿರ ಅಭಿವೃದ್ಧಿ ಕುರಿತು ವಿಚಾರ ಸಂಕಿರಣಗಳನ್ನು ಆಯೋಜಿಸಲಾಗಿದೆ. ಜಿಲ್ಲಾ ಸಹಕಾರ ಯೂನಿಯನ್ ಅಧ್ಯಕ್ಷ ಬಿಜಿ ವೆಂಕಟೇಗೌಡರವರು ಧ್ವಜಾರೋಹಣ ನೆರವೇರಿಸಿ ಜವಾಹರ್ಲಾಲ್ ನೆಹರು, ಮಹಾತ್ಮ ಗಾಂಧಿ ಅವರ ಭಾವಚಿತ್ರಗಳಿಗೆ ಪುಷ್ಪಾರ್ಚನೆ ಸಲ್ಲಿಸಿ ಸಹಕಾರ ಸಪ್ತಾಹಕ್ಕೆ ಚಾಲನೆ ನೀಡಿದರು. ಇಂದು ದೇಶಾದ್ಯಂತ ನೆಹರು ಜನ್ಮ ದಿನಾಚರಣೆ ಜೊತೆಗೆ ಮಕ್ಕಳ ದಿನಾಚರಣೆ ಆಚರಿಸಲಾಗುತ್ತದೆ ಎಂದು ತಿಳಿಸಿದರು. 70ನೇ ಅಖಿಲ ಭಾರತ ಸಹಕಾರ ಸಪ್ತಾಹವನ್ನು ಇಡೀ ದೇಶದಾದ್ಯಂತ ನಾವು ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಈ ದಿನ ಏನು ಒಂದು ಜವಾಹರ್ಲಾಲ್ ನೆಹರೂರವರ ಜನ್ಮದಿನ ಕೂಡ. ಹಾಗಾಗಿ ಈ ಸಹಕಾರಿ ಕ್ಷೇತ್ರದ ಬೆಳವಣಿಗೆಗಳ ಬಗ್ಗೆ ಇವತ್ತು ಪ್ರಥಮ ದಿನದ ಕಾರ್ಯಕ್ರಮವನ್ನು ನಾವು ಇವತ್ತು ನಮ್ಮ ಜಿಲ್ಲಾ ಸಹಕಾರ ಯೂನಿಯನ್ನಲ್ಲಿ ತುಮಕೂರು ಜಿಲ್ಲೆಯ ಎಲ್ಲ ಸಮಸ್ತ ಸಹಕಾರಿಗಳೊಂದಿಗೆ ಕೂಡಿ ಇವತ್ತು ಆಚರಣೆಯನ್ನು ಕೂಡ ಮಾಡಿದ್ದೇವೆ. ಅದೇ ರೀತಿಯಲ್ಲಿ 7 ದಿನಗಳ ಕಾಲ ನಮ್ಮ ಇಡೀ ಜಿಲ್ಲೆಯಾದ್ಯಂತ ಪ್ರತಿ ತಾಲೂಕಿನಲ್ಲೂ ಕೂಡ ನಾವು ಈ ಕಾರ್ಯಕ್ರಮವನ್ನು ನಾವು ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಇದ್ರ ಜೊತೆಯಲ್ಲಿ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಏನು ಸಹಕಾರ ಸಚಿವರಾಗಿ ನಮ್ಮ ಜಿಲ್ಲೆಯ ನಮ್ಮ ರಾಜ್ಯದ ಇವತ್ತು ಹಿರಿಯ ಸಹಕಾರಿಗಳಲ್ಲೊಬ್ಬರಾದಂಥ ಸನ್ಮಾನ್ಯ ರಾಜಣ್ಣನವರು ಇವತ್ತು ಸಹಕಾರಿ ಸಚಿವರಾಗಿ ಇರ್ತಕ್ಕಂಥದ್ದು ನಮ್ಮ ಇಡೀ ತುಮಕೂರು ಜಿಲ್ಲೆಯ ಎಲ್ಲ ಸಹಕಾರಿಗಳು ಕೂಡ ಒಂದು ಹೆಮ್ಮೆ ಪಡ್ತಕ್ಕಂಥ ವಿಚಾರ ಅಂತ ನಾನಾದರೂ ಕೂಡ ಭಾವಿಸ್ತಾ, ಅವರ ಒಂದು ಅವಧಿನಲ್ಲಿಯೂ ಕೂಡ ಇನ್ನೂ ಸಹಕಾರಿ ಕ್ಷೇತ್ರ ಹೆಚ್ಚು ಯಶಸ್ಸನ್ನು ಕಾಣಲಿ ಅಂತ ನಾನಾದರೂ ಆಶಿಸಿ, ಜೊತೆಗೆ ಅವರು ಈಗಾಗಲೇ ಕೂಡ ಒಂದು ಸಮಿತಿಯನ್ನು ರಚನೆಯನ್ನು ಮಾಡಿ ಈ ಸಹಕಾರಿ ಕ್ಷೇತ್ರದ ಇನ್ನೂ ಉತ್ತಮ ಬೆಳವಣಿಗೆಗೆ ಸಮಿತಿಯನ್ನು ಕೂಡ ರಚನೆಯನ್ನು ಕೂಡ ಮಾಡಿದ್ದಾರೆ. ಈ ಸಹಕಾರಿ ಕ್ಷೇತ್ರ ಇನ್ನೂ ಹೆಚ್ಚು ಹೆಚ್ಚು ಬೆಳಿ. ದೇಶದಲ್ಲಿನೇ 70ನೇ ಸಹಕಾರಿಗಳ ದಿನಾಚರಣೆಯನ್ನು ನಮ್ಮ ಜಿಲ್ಲಾ ಸಹಕಾರ ತುಮಕೂರು ಜಿಲ್ಲಾ ಸಹಕಾರ ಯೂನಿಯನ್ನವರಿಂದ ಈ ದಿನ ನಾವು ಸಹಕಾರಿಗಳ ಒಂದು ಆಚರಣೆಯನ್ನು ಮಾಡಿರ್ತೀವಿ. ಇದು ನಿಜವಾಗೂ ನಾನು ಹೇಳುವುದೇನೆಂದರೆ ಎಲ್ಲರೂ ಯುವಕರು ಈ ಸಹಕಾರಿಗಳಲ್ಲಿ ಭಾಗಿಯಾಗಿದ್ದರೆ ಸಹಕಾರ ಇನ್ನೂ ಉತ್ತಮ ರೀತಿಯಲ್ಲಿ ಬೆಳವಣಿಗೆಯಾಗುತ್ತದೆ. ಇವತ್ತು ಇಡೀ ದೇಶದಲ್ಲೇ ನಾವು 33 ಕೋಟಿಯಷ್ಟು ಮಾತ್ರ ಸಹಕಾರಿಗಳ ಸದಸ್ಯತ್ವ ಹೊಂದಿದೆ. ಇದಿನ್ನೂ ಬೆಳೆಸಬೇಕಂದ್ರೆ ಯುವಕರು ಮುಂದೆ ಬರಬೇಕು, ಮಹಿಳೆಯರು ಮುಂದೆ ಬಂದಾಗ ಮಾತ್ರ ಈ ಸಹಕಾರ ಇನ್ನೂ ಉತ್ತುಂಗಕ್ಕೆ ಹೋಗುತ್ತೆ ಅಂತ ನಾನು ಭಾವಿಸುತ್ತೇನೆ. ಆದ್ದರಿಂದ ತಾವು ಮೀಡಿಯಾದವರು ಸಹಕಾರಿಗಳ ಬಗ್ಗೆ ಹೆಚ್ಚಿನ ಒಂದು ಈ ಸಂದರ್ಭದಲ್ಲಿ ಸಹಕಾರ ಯೂನಿಯನ್ನ ಮುಖಂಡರುಗಳಾದ ಪಿ ಮೂರ್ತಿ, ರಾಮಚಂದ್ರಯ್ಯ, ಬಿಜಿ ಕೃಷ್ಣಪ್ಪ, ಸಿಒ ಮಹಾಂತೇಶ್ ಗೌಡ, ವ್ಯವಸ್ಥಾಪಕ ದಯಾನಂದ್ ಸೇರಿದಂತೆ ಪ್ರಮುಖರು ಪಾಲ್ಗೊಂಡಿದ್ದರು. ಎನ್ಎಸ್ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಇತಿಹಾಸ ಪ್ರಸಿದ್ಧ ತುಮಕೂರು ತಾಲೂಕು ಗೂಳೂರಿನಲ್ಲಿ ಮಹಾಗಣಪತಿಯನ್ನು ಇಂದಿನಿಂದ 1 ತಿಂಗಳ ಕಾಲ ಪ್ರತಿಷ್ಠಾಪಿಸಲಾಗಿದೆ. ಎಲ್ಲೆಡೆ ಗಣಪತಿ ಹಬ್ಬವನ್ನು ಸಂಭ್ರಮ ಸಡಗರದಿಂದ ಆಚರಿಸಿದರೆ ಅಂದು ಗೂಳೂರಿನಲ್ಲಿ ಬೃಹತ್ ಗಣಪತಿಯನ್ನು ನಿರ್ಮಿಸುವ ಕಾರ್ಯವನ್ನು ಆರಂಭಿಸಿ ದೀಪಾವಳಿ ಹಬ್ಬದ ದಿನ ಗಣಪತಿಗೆ ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ಸಾರ್ವಜನಿಕರ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಯಿತು. ಇಂದಿನಿಂದ 1 ತಿಂಗಳ ಕಾಲ ಗಣಪತಿಗೆ ವಿಶೇಷ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಲಾಗುವುದು ಎಂದು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಹಾಗೂ ಮಹಾಗಣಪತಿ ಭಕ್ತ ಮಂಡಳಿ ಅಧ್ಯಕ್ಷ ಶಿವಕುಮಾರ್ ತಿಳಿಸಿದರು. ರಾಜ್ಯದ ಎಲ್ಲೆಡೆಯಿಂದ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕೆಂದು ಮನವಿ ಮಾಡಿದ್ದಾರೆ. ಏನು ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಬರ್ತಕ್ಕಂಥ ಎಲ್ಲ ಭಕ್ತಾದಿಗಳು ಈ ಒಂದು ವಿಶೇಷವಾದ ಗಣಪತಿಯನ್ನು 1 ತಿಂಗಳ ಕಾಲ ಪ್ರದರ್ಶನಕ್ಕೆ ಇಟ್ಟಿರ್ತೀವಿ. ನಮ್ಮ ತಾವೆಲ್ಲ ಸಂಪೂರ್ಣ ಪಡಿಸ್ಕೊಂಡು ಬಂದು ಆ ಒಂದು ವಿಗ್ರಹ ಮತ್ತು ನಮ್ಮ ಗ್ರಾಮಕ್ಕೆ ಬಂದು ಏನು ಆ ಒಂದು ವಿಗ್ರಹವನ್ನು ಯಶಸ್ವಿಗೊಳಿಸಿ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಅಭಿವೃದ್ಧಿ ಕೊಡಬೇಕು ಅಂತ ಅವರಿಗೂ ಕೂಡ ಸಾಕಷ್ಟು ಈ ಮೂಲಕ ನಾನು ನಿಮ್ಮ ಮನವಿಯನ್ನು ಮಾಡ್ತೀನಿ.
ಮಕ್ಕಳ ದಿನಾಚರಣೆ ವಿಶ್ವ ಮಧುಮೇಹ ದಿನದ ಅಂಗವಾಗಿ ಆಲಪ ಪ್ರತಿಷ್ಠಾನ ನೆಸ್ಟ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ತುಮಕೂರಿನ ಸಿದ್ಧಾರ್ಥ ಮೆಡಿಕಲ್ ಕಾಲೇಜು ಸಹಯೋಗದಲ್ಲಿ ಆರೋಗ್ಯ ಶಿಬಿರವನ್ನು ನಗರದ ಡಾಕ್ಟರ್ ಶ್ರೀ ಶಿವಕುಮಾರ ಸ್ವಾಮೀಜಿಗಳ ವೃತ್ತದಲ್ಲಿ ಆಯೋಜಿಸಲಾಗಿತ್ತು. ನಗರದ ಡಾಕ್ಟರ್ ಶ್ರೀ ಶಿವಕುಮಾರ ಸ್ವಾಮೀಜಿಗಳ ವೃತ್ತದಲ್ಲಿ ಆಯೋಜಿಸಿದ ಮಕ್ಕಳ ದಿನಾಚರಣೆ ಹಾಗೂ ವಿಶ್ವ ಮಧುಮೇಹ ದಿನಾಚರಣೆಯನ್ನು ದೀಪ ಬೆಳಗುವ ಮೂಲಕ ಉದ್ಘಾಟಿಸಿ ಮಾತನಾಡಿದ ಹಾಲಪ್ಪ ಪ್ರತಿಷ್ಠಾನದ ಅಧ್ಯಕ್ಷ ಮುರಳೀಧರ ಹಾಲಪ್ಪ ಸ್ವಾತಂತ್ರ ಭಾರತದ ಮೊದಲ ಪ್ರಧಾನಿ ಮಕ್ಕಳನ್ನು ಹೆಚ್ಚು ಪ್ರೀತಿಸುತ್ತಿದ್ದ ಚಾಚಾ ನೆಹರು ಅವರು ತನ್ನ ಜನ್ಮದಿನವನ್ನ ಮಕ್ಕಳ ದಿನವನ್ನಾಗಿ ಆಚರಿಸುವಂತೆ ನೀಡಿದ ಸಲಹೆಯಂತೆ ಪ್ರತಿ ವರ್ಷ ನವೆಂಬರ್ 14 ರಂದು ಮಕ್ಕಳ ದಿನಾಚರಣೆಯನ್ನಾಗಿ ಆಚರಿಸಿಕೊಂಡು ಬರಲಾಗುತ್ತದೆ. ಇಂದು ಜಿಲ್ಲೆಯ ಎಲ್ಲಾ ತಾಲೂಕುಗಳಲ್ಲಿಯೂ ಸಹ ನಮ್ಮ ಪ್ರತಿಷ್ಠಾನದ ವತಿಯಿಂದ ಆರೋಗ್ಯ ಶಿಬಿರವನ್ನ ಆಯೋಜಿಸಲಾಗಿದೆ ಎಂದರು. ಹುಟ್ಟಿದ ದಿನ ಚಿಕ್ಕಂದಿನಿಂದಲೂ ನಮ್ಮ ನವೆಂಬರ್ 14 ಅಂದ್ರೆ ಅವತ್ತು ಸಿಹಿ ಹಂಚೋದು ಬೇರೆ ಬೇರೆ ಮಕ್ಕಳ ಕಾರ್ಯಕ್ರಮಗಳಿಂದ ಯಾವಾಗಲೂ ಅದು ಸವಿದೇನು. ಹಾಗೆ ಇವತ್ತು ವರ್ಲ್ಡ್ ಡಯಾಬಿಟಿಕ್ಸ್ ಡೇ. ಇವತ್ತು ಸರ್ಕಾರ ಈಗಾಗಲೇ ಘೋಷಣೆ ಮಾಡಿದೆ, ಯಾರು 30 ವರ್ಷದಿಂದ ಒಳಗಡೆ ಇರ್ತಾರೆ ಟೈಪ್ 2 ಡಯಾಬಿಟಿಸ್ ಅಂತ ಮಕ್ಕಳಿಗೆ ಈ ತಿಂಗಳು ಕೊನೆಯಿಂದ ಅವರಿಗೆ ಇನ್ಸುಲಿನ್ ಉಚಿತವಾಗಿ ಅದು ಬಿಪಿಎಲ್ ಇರ್ಬೋದು ಎಪಿಎಲ್ ಇರ್ಬೋದು ಪ್ರತಿಯೊಬ್ಬ ನಾಗರಿಕರನ್ನು ಸರ್ಕಾರಿ ಆಸ್ಪತ್ರೆ ಹಾಗೆಯೇ ಮೆಡಿಕಲ್ ಕಾಲೇಜುಗಳಲ್ಲಿ ಉಚಿತವಾಗಿ ಕೊಡಬೇಕು ಅಂತೇಳಿ ಈಗ ತೀರ್ಮಾನ ಆಗಿದೆ. ಇದಕ್ಕೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹಾಗೂ ಆರೋಗ್ಯ ಸಚಿವರಾದಂಥ ಶ್ರೀಯುತ ದಿನೇಶ್ ಗುಂಡೂರಾವ್ ಅವರಿಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತಿದ್ದು ನಮ್ಮ ರಾಜ್ಯದ ಪ್ರತಿಯೊಬ್ಬ ನಾಗರಿಕರಿಗೂ ಒಂದು ಒಳ್ಳೆಯ ವಿಷಯ. ಹಾಗೆಯೇ ಇನ್ನೊಂದು ಮುಖ ನೋಡಿದರೆ ಈಗ ಯಾರು ಈಗ ಇತ್ತೀಚೆಗೆ ಮಕ್ಕಳಲ್ಲಿ ಇದು ಡಯಾಬಿಟೀಸ್ ಹೆಚ್ಚಿಗೆ ಆಗ್ತಿದ್ದಾವೆ ಅದಕ್ಕೆ ಮುಖ್ಯವಾದಂಥ ಕಾರಣ ಮೊಬೈಲು ಹಾಗೂ ಟಿವಿ. ಒಂದೇ ಕಡೆ ಕೂತ್ಕೊಂಡು ಸರಿಯಾದಂಥ ಊಟ ಇಲ್ಲದಂಗೆ ಜಂಕ್ ಫುಡ್ ತಿನ್ಕೊಂಡು ಯಾವುದೇ ಕ್ರೀಡೆಗಳು ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಏನೂ ಇಲ್ಲದಲ್ಲೇ ಅವರು ಮನೆಯಲ್ಲೇ ಇದ್ದು ಇದ್ದು ಈ ಪರಿಸ್ಥಿತಿಗೆ ಬಂದಿದ್ದೇವೆ. ಮುಖಂಡರಾದ ಷಣ್ಮುಖಪ್ಪ, ಸಿದ್ದಲಿಂಗೇಗೌಡ, ನಿವೃತ್ತ ಅಧಿಕಾರಿ ಗೋವಿಂದೇಗೌಡ, ನಟರಾಜು, ಆದಿಲ್, ರೇವಣ್ಣ ಸಿದ್ದಯ್ಯ, ಪಿಎನ್ ರಾಮಯ್ಯ, ಡಾಕ್ಟರ್ ಸದ್ಗುಣ ಹಾಗೂ ಶುಶ್ರೂಷಾ ಸಿಬ್ಬಂದಿಗಳು ನಾಗರಿಕರು ಪಾಲ್ಗೊಂಡಿದ್ದರು. ಅಂಜನ್ ಕುಮಾರ್, ಅಮೋಕ್ ಟಿವಿ, ತುಮಕೂರು. ಪಾವಗಡ ತಾಲೂಕಿನ ಬೂಪೂರು ತಾಂಡದಲ್ಲಿ ಲಂಬಾಣಿಗರು ಮನೆ ಮನೆಗೆ ಸುತ್ತಿ ಎಲ್ಲರ ಮನೆಯಲ್ಲಿ ದೀಪ ಬೆಳಗಿಸಿ ದೀಪಾವಳಿ ಹಬ್ಬದ ಶುಭಾಶಯ ತಿಳಿಸುವುದರ ಮೂಲಕ ದೀಪಾವಳಿ ಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಿದರು. ಪಾವಗಡ ತಾಲೂಕಿನ ಬೂಪೂರು ಮನೆ ಮನೆಗೆ ಸುತ್ತಿ ಎಲ್ಲರ ಮನೆಯಲ್ಲಿ ದೀಪ ಬೆಳಗಿಸಿ ದೀಪಾವಳಿ ಹಬ್ಬದ ಶುಭಾಶಯ ತಿಳಿಸುವುದರ ಮೂಲಕ ಆಚರಿಸುವ ವಾಡಿಕೆಯಂತೆ ಮದುವೆಯಾಗದ ಕನ್ಯೆಯರು ದೀಪಗಳನ್ನು ಹೊತ್ತು ಸೇವಾಲಾಲ್ ದೇವಸ್ಥಾನದ ಬಳಿ ಸೇರಿ ದೀಪಗಳನ್ನು ದೇವರ ಮುಂದಿಟ್ಟು ದೇವರಿಗೂ ದೀಪಾವಳಿ ತಾಯಿಗೂ ಶುಭಾಶಯ ತಿಳಿಸುತ್ತಾರೆ. ಬಳಿಕ ಆ ದೀಪಗಳನ್ನು ತಲೆ ಮೇಲೆ ಹೊತ್ತು ತಾಂಡಾದ ಮನೆ ಮನೆ ಸುತ್ತಿ ಹಬ್ಬದ ಶುಭಾಶಯವನ್ನು ಕೋರಿ ತದನಂತರ ಮನೆಯ ಎಲ್ಲ ಮಂದಿಗೆ ಶುಭಾಶಯ ಕೋರುತ್ತಾರೆ. ಅಲ್ಲದೆ ಮನೆಯಲ್ಲಿ ಅಷ್ಟ ಐಶ್ವರ್ಯ ಸುಖ ಶಾಂತಿ ವರ್ಷವಿಡೀ ಇರಲಿ ಎಂದು ಆಶಿಸುತ್ತಾ ಆ ಮನೆಯ ದೀಪ ಬೆಳಗಿಸುತ್ತಾರಂತೆ. ಬಳಿಕ ಮತ್ತೆ ದೇವಸ್ಥಾನದ ಬಳಿ ಸೇರಿ ನೃತ್ಯವನ್ನು ಮಾಡುವುದರ ಮೂಲಕ ತಾಂಡದ ಜನರಿಗೆ ರಂಜಿಸುತ್ತಾರೆ. ಮುಳಬಾಗಿಲು ತಾಲೂಕಿನ ಕುರುಡುಮಲೆ ವಿನಾಯಕ ಪುಣ್ಯಕ್ಷೇತ್ರಕ್ಕೆ ಬಿಜೆಪಿ ನೂತನ ಸಾರಥಿ ಬಿವೈ ವಿಜೇಂದ್ರ ಭೇಟಿ ನೀಡಿ ದೇವರ ದರ್ಶನ ಪಡೆದರು. ಕುರುಡುಮಲೆ ವಿನಾಯಕನ ದರ್ಶನ ಪಡೆದ ವಿಜೇಂದ್ರ ಅವರು ಪತ್ನಿ ಹಾಗೂ ಕುಟುಂಬದೊಂದಿಗೆ ಆಗಮಿಸಿ ವಿಶೇಷ ಪೂಜೆ ಸಲ್ಲಿಸಿದರು. ಸಂಸದರಾದ ಪಿಸಿ ಮೋಹನ್, ಎಸ್ ಮುನಿಸ್ವಾಮಿ, ವೈಎ ನಾರಾಯಣಸ್ವಾಮಿ, ನಂದೀಶ್ ರೆಡ್ಡಿ, ಮಾಜಿ ಶಾಸಕರಾದ ವೆಂಕಟಮುನಿಯಪ್ಪ, ಎಂ ನಾರಾಯಣಸ್ವಾಮಿ, ಜಿಲ್ಲಾ ಬಿಜೆಪಿ ನಾಯಕರು ಸಾಥ್ ನೀಡಿದರು. ಪ್ರಧಾನಿ ಮೋದಿ, ತಂದೆ ಯಡಿಯೂರಪ್ಪ, ರಾಜ್ಯ ಬಿಜೆಪಿ ಹೆಸರಲ್ಲಿ ಬಿವೈ ವಿಜೇಂದ್ರ ಅರ್ಚನೆ ಮಾಡಿಸಿದರು.
ಗುಂಡ್ಲುಪೇಟೆ ತಾಲೂಕಿನ ಬಸವಾಪುರ ಬಳಿಯ ಸಿತ್ತೆಕಟ್ಟೆ ಬಳಿ ದ್ವಿಚಕ್ರ ವಾಹನ ಮತ್ತು ತವೀರಾ ಕಾರ್ ಮುಖಾಮುಖಿ ಡಿಕ್ಕಿಯಾದ ಪರಿಣಾಮ ಬೈಕ್ ಸವಾರ ಸ್ಥಳದಲ್ಲಿ ಮೃತಪಟ್ಟಿರುವ ಘಟನೆ ನಡೆದಿದೆ. ಮೃತ ಯುವಕ ಅಜಯ್ ಎಂದು ತಿಳಿದು ಬಂದಿದ್ದು ಮತ್ತೊಬ್ಬನಿಗೆ ಗಂಭೀರ ಪೆಟ್ಟಾಗಿದೆ. ವಿಚಾರ ತಿಳಿಯುತ್ತಿದ್ದಂತೆ ಘಟನಾ ಸ್ಥಳಕ್ಕೆ ತೆರಳಿದ ಗುಂಡ್ಲುಪೇಟೆ ಪಟ್ಟಣ ಪೊಲೀಸರು ಅಪಘಾತದಲ್ಲಿ ಮೃತಪಟ್ಟ ಯುವಕನ ಶವವನ್ನು ಪಟ್ಟಣದ ಸರ್ಕಾರಿ ಆಸ್ಪತ್ರೆಗೆ ಸಾಗಿಸಿದ್ದಾರೆ. ಮೃತಪಟ್ಟ ಯುವಕನ ವಿಳಾಸ ಇನ್ನೂ ತಿಳಿದು ಬಂದಿಲ್ಲ. ಘಟನೆಗೆ ಸಂಬಂಧಿಸಿದಂತೆ ಗುಂಡ್ಲುಪೇಟೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಮೈಸೂರು ಕಳೆದ ಒಂದು ವಾರದಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಬರ ಅಧ್ಯಯನ ಪ್ರವಾಸ ಕೈಗೊಂಡಿದ್ದ ಜೆಡಿಎಸ್ ಪಕ್ಷ ಜಿಲ್ಲೆಯ ಎಲ್ಲಾ ತಾಲೂಕುಗಳಲ್ಲಿ ಉಂಟಾಗಿರುವ ನಷ್ಟದ ವರದಿಯನ್ನು ಜೆಡಿಎಸ್ ಶಾಸಕರು ಮಾಜಿ ಶಾಸಕರು ಅಧ್ಯಯನ ತಂಡದ ಸದಸ್ಯರು ಡಿಸಿ ಮೂಲಕ ಸರ್ಕಾರಕ್ಕೆ ಸಲ್ಲಿಸಿದರು. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಈ ಬಾರಿ ಮುಂಗಾರು ಮತ್ತು ಹಿಂಗಾರು ಮಳೆಗಳು ಕೈಕೊಟ್ಟಿದ್ದರಿಂದ ಮಳೆಯಾಶ್ರಿತ ಬೆಳೆಗಳು ರಾಗಿ ಜೋಳ ತೊಗರಿ ಮುಸುಕಿನ ಜೋಳ ಕಡಲೆಕಾಯಿ ಅವರೆ ಉರುಳಿ ಸಂಪೂರ್ಣ ನೆಲಕಚ್ಚಿದೆ. ಜಿಲ್ಲಾಡಳಿತ ಗುರುತಿಸಿರುವುದಕ್ಕಿಂತ 200 ಕೋಟಿ ಹೆಚ್ಚಿಗೆ ನಷ್ಟ ಉಂಟಾಗಿದೆ. ಶಿಡ್ಲಘಟ್ಟ ಶಾಸಕ ರವಿಕುಮಾರ್ ಚಿಂತಾಮಣಿ ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಚಿಕ್ಕಬಳ್ಳಾಪುರ ಮಾಜಿ ಶಾಸಕ ಕೆಪಿ ಬಚ್ಚೇಗೌಡ ಜಿಲ್ಲಾಧ್ಯಕ್ಷ ಕೆ ಮುನೇಗೌಡ ಬಾಗೇಪಲ್ಲಿ ಡಿಜೆ ನಾಗರೆಡ್ಡಿ ಬರ ಅಧ್ಯಯನ ವರದಿಯನ್ನು ಜಿಲ್ಲಾಧಿಕಾರಿ ರವೀಂದ್ರರವರಿಗೆ ಸಲ್ಲಿಸಿದರು. ನಂತರ ಮಾಧ್ಯಮಗಳಿಗೆ ಹೇಳಿಕೆ ನೀಡಿದ ಶಿಡ್ಲಘಟ್ಟ ಶಾಸಕ ರವಿಕುಮಾರ್ ರಾಜ್ಯದಲ್ಲಿ ಸುಮಾರು 75,000 ಹೆಕ್ಟೇರ್ ಪ್ರದೇಶದಲ್ಲಿ ಮಳೆಯಾಶ್ರಿತ ಬೆಳೆ ನಷ್ಟ ಉಂಟಾಗಿದೆ. ಜೆಡಿಎಸ್ ಸರ್ವೋಚ್ಚ ದೇವೇಗೌಡ ರಾಜ್ಯಾಧ್ಯಕ್ಷ ಕುಮಾರಸ್ವಾಮಿ ಕರೆ ಮೇರೆಗೆ ಇಡೀ ಜಿಲ್ಲೆ ಸುತ್ತಿ ಬರಗಾಲದ ಭೀಕರತೆ ಬಗ್ಗೆ ಅಧ್ಯಯನ ನಡೆಸಿ ವರದಿ ಕೊಟ್ಟಿದ್ದೇವೆ.
ಅದರ ಪ್ರಕಾರ ಸರ್ಕಾರ ಪರಿಹಾರ ನೀಡಬೇಕೆಂದು ಒತ್ತಾಯಿಸಿದ್ದೇವೆ ಎಂದರು. ಸುಮಾರು 192 ತಾಲೂಕುಗಳು ಬರ ಅಂತ ಘೋಷಣೆ ಮಾಡಿದ್ದ ಒಂದು ಹಿನ್ನೆಲೆಯಲ್ಲಿ ನಮ್ಮ ಪಕ್ಷದ ವರಿಷ್ಠಾದ ದೇಶದ ಮಾಜಿ ಪ್ರಧಾನಮಂತ್ರಿ ಆದಂಥ ದೇವೇಗೌಡರು ಮತ್ತು ಈ ರಾಜ್ಯದ ಜೆ ಡಿ ಎಸ್ ಪಕ್ಷದ ರಾಜ್ಯ ಅಧ್ಯಕ್ಷ ಆದಂಥ ಕುಮಾರಣ್ಣನ ಅವರ ಒಂದು ಸೂಚನೆ ಮೇರೆಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಏನಿವತ್ತು ನಮ್ಮ ಮಾಜಿ ಶಾಸಕರಾದಂಥ ಬಚ್ಚೇಗೌಡನ ಒಂದು ಅಧ್ಯಕ್ಷತೆಯಲ್ಲಿ ಇಡೀ ಜಿಲ್ಲೆಯಲ್ಲಿರ್ತಕ್ಕಂಥ 6 ತಾಲೂಕುಗಳಲ್ಲಿ ಇವತ್ತು ಎಲ್ಲ ನಮ್ಮ ಪಕ್ಷದ ಮಾಜಿ ಶಾಸಕರುಗಳು ನಮ್ಮ ಮುಖಂಡರು ಇರ್ತಾರೆ. ಇವತ್ತು ಇಡೀ ಜಿಲ್ಲೆಯಲ್ಲಿ ನಾವು ಒಂದು ಅಧ್ಯಯನ ಮಾಡಿ ನಾವೊಂದು ವರದಿಯನ್ನು ಪಡೆದು ಆ ವರದಿ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಅಧಿಕಾರಿಗಳಿಗೆ ಇವತ್ತು ನಮ್ಮ ಪಕ್ಷದ ಎಲ್ಲ ಸೇರಿ ಇವತ್ತು ನಾವು ಮನವಿಯನ್ನು ಅವ್ರಿಗೆ ಕೊಟ್ಟಿದ್ದೀರಿ. ಈ ಒಂದು ವರದಿ ಈ ಒಂದು ಜಿಲ್ಲೆಯಲ್ಲಿ ಸುಮಾರು 75,000 ಎಕರೆ ಇವತ್ತು ಮುಂಗಾರು ಮಳೆಗೆ ಅವಲಂಬಿಸಿ ಬೆಳೆ ಇಟ್ಟಿರ್ತಕ್ಕಂಥ ರಾಗಿ ಆಗ್ಬೋದು, ಜೋಳ ಆಗ್ಬೋದು ಮತ್ತು ಕಡಲೆ ಆಗ್ಬೋದು, ತೊಗರಿ ಆಗ್ಬೋದು ಸಂಪೂರ್ಣವಾಗಿ ಇವತ್ತು ನಾಶ ಆಗಿದ್ದು. ಈ ಒಂದು ಜಿಲ್ಲೆಯಲ್ಲಿ ಇವತ್ತು ಸುಮಾರು ಒಂದು 500 ಕೋಟಿ ಇವತ್ತು ರೈತರು ನಷ್ಟವನ್ನು ಅನುಭವಿಸಿದ್ದಾರೆ. ಅದರ ಒಂದು ಪರಿಹಾರವನ್ನು ರಾಜ್ಯ ಸರ್ಕಾರ ಕೂಡಲೇ ಎಚ್ಚೆತ್ತು ರೈತರಿಗೆ ಪರಿಹಾರ ಕೊಡ್ತಕ್ಕಂಥ ಕೆಲಸ ಮಾಡಬೇಕಂತೇಳಿ ಜಿಲ್ಲಾಧಿಕಾರಿಗಳಿಗೆ ನಾವೆಲ್ಲರೂ ಸೇರಿ ಇವತ್ತು ಒಂದು ಮನವಿಯನ್ನು ಕೊಟ್ಟು ಅವರಿಗೆ ನಾವು ಇವತ್ತು ಈ ಒಂದು ರಾಜ್ಯ ಸರ್ಕಾರ ಕೂಡಲೇ ರೈತ ಸ್ಪಂದಿಸುವಂಥ ಕೆಲಸ ಮಾಡಬೇಕಂತ ನಾವು ಹೇಳಿದ್ದೀವಿ. ಮುಂದೆ ನಮ್ಮ ಪಕ್ಷದ ವರಿಷ್ಠರಾದ ದೇವೇಗೌಡರು ಮತ್ತು ಕುಮಾರಣ್ಣವರು ಏನು ಪಂಚರಾಜ್ಯ ಚುನಾವಣೆಗಳು ನಡೀತಾ ಇದೆ ಅದರಾದಮೇಲೆ ಕೇಂದ್ರ ಸರ್ಕಾರದ ಮುಂದೆ ಅವರಲ್ಲಿ ಒಂದು ಟೈಮನ್ನು ನಿಗದಿ ಮಾಡಿ ಈ ದೇಶದ ಪ್ರಧಾನಮಂತ್ರಿಗಳನ್ನ ಇವತ್ತು ಭೇಟಿ ಮಾಡಿ ಈ ರಾಜ್ಯದಲ್ಲಿ ಇವತ್ತೇನು ಸುಮಾರು 100,000 ಜನ ರೈತರಿಗೆ ಒಂದು ತೊಂದರೆ ಆಗಿದೆ ಅದರ ಒಂದು ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರದಿಂದ ಪ್ರತಿ ಒಂದು ಎಕರೆಗೆ 25,000 ಹಣವನ್ನು ಕೊಡಿಸ್ಬೇಕಂತ ನಮ್ಮ ಪಕ್ಷದ ವತಿಯಿಂದ ನಾವು ಸಂಕಲ್ಪವನ್ನು ಮಾಡಿ ಹೊರಟಿದ್ದೀರಿ. ಮುಂದೆ ಈ ರಾಜ್ಯದಲ್ಲಿ ರೈತರು ನಡೆಸ್ತಕ್ಕಂಥ ಕೆಲಸ ಪ್ರಾಮಾಣಿಕತೆಯಿಂದ ನಮ್ಮ ಪಕ್ಷದ ವತಿ. ಚಿಂತಾಮಣಿ ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಮಾತನಾಡಿ, ರಾಜ್ಯ ಸರ್ಕಾರದ ಸಿಎಂ ಸಿದ್ದರಾಮಯ್ಯ ಬರೀ ಸುಳ್ಳು ಹೇಳುತ್ತಿದ್ದಾರೆ. ರಾಜ್ಯದಿಂದ ಬರಗಾಲ ಪರಿಹಾರಕ್ಕೆ 900 ಕೋಟಿ ಬಿಡುಗಡೆ ಮಾಡಿರುವುದಾಗಿ ಹೇಳಿದ್ದಾರೆ. ವಾಸ್ತವವಾಗಿ 350 ಕೋಟಿ ಮಾತ್ರ ರಿಲೀಸ್ ಮಾಡಿದ್ದಾರೆ. ಜಿಲ್ಲೆಗೆ ಬೇಕಿರುವ 450 ಕೋಟಿ ಪರಿಹಾರಕ್ಕೆ ಕೇವಲ 9 ಕೋಟಿ ಮಾತ್ರ ನೀಡಿದ್ದಾರೆ. ಮಾತನಾಡಿದರೆ ಕೇಂದ್ರ ಕಡೆ ಬೊಟ್ಟು ಮಾಡುತ್ತಿದ್ದಾರೆ, ಇವರಿಗೆ ರಾಜ್ಯದ ರೈತರ ಹಿತ ಬೇಕಾಗಿಲ್ಲ, ತೆಲಂಗಾಣ ರಾಜ್ಯದ ಚುನಾವಣೆ ಮುಖ್ಯ ಆಗಿದೆ ಅಂತ ಲೇವಡಿ ಮಾಡಿದರು. ಜಿಲ್ಲೆಯಲ್ಲಿ ಬಚ್ಚೇಗೌಡರನ ಅಧ್ಯಕ್ಷತೆಯಲ್ಲಿ 2 ದಿನಗಳ ಕಾಲ ನಾವು ಪ್ರವಾಸ ಮಾಡಿದಂಥ ಸಂದರ್ಭದಲ್ಲಿ ನಮಗೆ ಕಂಡಿರತಕ್ಕಂಥದ್ದು ಸುಮಾರು 500 ಕೋಟಿಗಿಂತ ಹೆಚ್ಚು ಇವತ್ತು ನಷ್ಟ ಆಗಿದೆ ಅನ್ನುವಂಥದ್ದನ್ನು ಒಂದು ಅಂದಾಜು ಮಾಡಿ ಈಗಾಗಲೇ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಕೊಟ್ಟಿದ್ದೇವೆ. ಆದರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಬರೀ ಹಸಿ ಸುಳ್ಳನ್ನು ಹೇಳ್ತಾ ಇರ್ತಾರೆ. ನಾವು ಯಾಕೆಂದರೆ ಮೊನ್ನೆ ಕಳೆದ 11ನೇ ತಾರೀಕು ಯರಗೋಳ್ ಡ್ಯಾಮ್ ಉದ್ಘಾಟನೆ ಮಾಡುವಂಥ ಸಂದರ್ಭದಲ್ಲಿ ಪ್ರತಿ ಜಿಲ್ಲೆಗೆ 900 ಕೋಟಿ ರೂಪಾಯಿ ಕೊಟ್ಟಿದ್ದೀವಿ ಅಂತ ಹೇಳಿದರು. ನಾನು ಈಗಾಗಲೇ ಜಿಲ್ಲಾಧಿಕಾರಿಗಳ ಹತ್ರ ಮಾಹಿತಿ ತಗೊಂಡಿದ್ದೇನೆ, ನಮ್ಮ ಜಿಲ್ಲೆಗೆ ಬಂದಿರತಕ್ಕಂಥದ್ದು 324 ಕೋಟಿ. ಆದರೆ ಬರೀ ಹಸಿ ಸುಳ್ಳನ್ನು ಹೇಳ್ತಾ ಇದ್ದಾರೆ. ಆದರೂ ಕೂಡ ಜಿಲ್ಲಾಧಿಕಾರಿಗಳು 464 ಕೋಟಿ ನಷ್ಟ ಆಗಿದೆ ಅಂತೇಳಿ ಕೇಂದ್ರ ತಂಡ ಏನು ಬಂದಿದೆ ಆ ತಂಡಕ್ಕೆ ಮೆಮೊರಾಂಡಮ್ ಮನವಿ ಪತ್ರವನ್ನು ಕೊಟ್ಟಿದ್ದಾರೆ. ಅವ್ರು ಎಷ್ಟು ಕೊಡ್ತಾರೋ ಎಷ್ಟು ಬಿಡ್ತಾರೋ. ಆದರೆ ಕರ್ನಾಟಕ ಸರ್ಕಾರದಲ್ಲಿ ಇರ್ತಕ್ಕಂಥ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇವ್ರಿಗೆ ಇಚ್ಛಾಶಕ್ತಿ ಇಲ್ಲ. ಇವ್ರಿಗೆ ಇವತ್ತು ಎಲ್ಲೋ ಒಂದು ಕಡೆ ಬೇರೆ ಬೇರೆ ಸಮಾರಂಭಗಳಲ್ಲಿ 900 ಕೋಟಿದ್ದೀವಿ ಅನ್ನುವಂಥದ್ದನ್ನು ಹೇಳಿದ್ರು, 900 ಕೋಟಿ ಕೊಟ್ಟಿದ್ದೀವಿ ಅಂತ. ಆದರೆ ಈಗ ನಾನು ಜಿಲ್ಲಾಧಿಕಾರಿಗಳ ಹತ್ರ ಮಾಹಿತಿ ತಗೊಂಡಾಗ ಬರೀ 324 ಕೋಟಿ ಕೊಟ್ಟಿರ್ತಕ್ಕಂಥದ್ದು. ಆ 324 ಕೋಟಿ ಇಡೀ ಕರ್ನಾಟಕ ರಾಜ್ಯಕ್ಕೆ 324 ಕೋಟಿ ಕೊಟ್ಟಿರ್ತಕ್ಕಂಥದ್ದು, ನಮಗೆ ಚಿಕ್ಕಬಳ್ಳಾಪುರ ಜಿಲ್ಲೆಗೆ 9 ಕೋಟಿ ಬಂದಿದೆ. ಆ 9 ಕೋಟಿಯಲ್ಲಿ 6 ಕೋಟಿ ರೂಪಾಯಿಗಳನ್ನು 3 ಕೋಟಿ ರೂಪಾಯಿಗಳನ್ನು ಒಂದೊಂದು ತಾಲೂಕಿಗೆ 50-50 ಲಕ್ಷ ಬಿಡುಗಡೆ ಮಾಡಿದ್ದಾರೆ. ಉಳಿಯಿರ್ತಕ್ಕಂಥ ಇನ್ನು 6 ಕೋಟಿ ಜಿಲ್ಲಾಧಿಕಾರಿಗಳ ಖಾತೆಯಲ್ಲಿದೆ. ಆದರೆ ಎಲ್ಲೋ ಒಂದು ಕಡೆ ಇದು ಬಚ್ಚೇಗೌಡರನ್ನ ಚೆನ್ನಾಗಿ ಹೇಳ್ತಾರೆ, ಬಕಾಸೂರನ ಹೊಟ್ಟೆಗೆ ಆ ರೀತಿ ಆಗಿದೆ. ಆದರೆ ಇವ್ರಿಗೆ ರೈತರನ್ನು ರಕ್ಷಣೆ ಮಾಡಬೇಕು, ರೈತರನ್ನು ಉಳಿಸಬೇಕು ಅನ್ನುವಂಥ ಇಚ್ಛಾಶಕ್ತಿ ಇಲ್ಲ. ಇವ್ರಿಗೆ ರೈತರಿಗಿಂತ ಹೆಚ್ಚಾಗಿ ಇವತ್ತು ತೆಲಂಗಾಣದಲ್ಲಿ ರಾಜಕಾರಣ ಇವತ್ತು ಮುಖ್ಯ ಆಗಿದೆ. ಬಹುಶಃ ಇಂಥ ಸರ್ಕಾರಗಳು ರೈತರ ಶಾಪಕ್ಕೆ ಗುರಿ ಆಗ್ತವೆ, ಖಂಡಿತ ಇಂಥ ಸರ್ಕಾರಗಳು ಉಳಿಯೋದಿಲ್ಲ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇನ್ನೂ ಕೆಲವು ದಿನಗಳು ಎನ್ಒ ಅಧ್ಯಯನ ತಂಡಕ್ಕೆ ಅಧ್ಯಕ್ಷರಾಗಿ ಕೆಪಿ ಬಚ್ಚೇಗೌಡ, ಸದಸ್ಯರಾಗಿ ಕೆಸಿ ರಾಜಕಾಂತ್, ಮುಕ್ತ ಮುನಿಯಪ್ಪ, ಬಂಕ್ ಮುನಿಯಪ್ಪ, ನಾರಾಯಣಗೌಡ, ಭಾಸ್ಕರ್ ಬರ ಅಧ್ಯಯನ ತಂಡದಲ್ಲಿ ಕೆಲಸ ಮಾಡಿದರು.
ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಅದಿಷ್ಟು ಇವರಿಗಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.